ಪ್ರಶ್ನೆ ಇರೋದು ಅಲ್ಲೇ ಆಗಿತ್ತು ನಿಮ್ಮ ಸಿಬ್ಬಂದಿ ಮೇಲೆ ಮತ್ತೆ ಅವರನ್ನ ಐಸಿಯು ಅಲ್ಲಿ ಇದ್ರು ಹುಷಾರಿಲ್ಲ ಕಣ್ಣಿಗೆ ಏಟ್ ಆಗಿತ್ತು ಅದನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆತರ ಇಲ್ಲ 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 ಆತರ ಆದ್ರೆ ನಾನು ಬಿಡ್ತೀನ ಈಗ ನನಗೆ ಅನ್ನ ಕೊಡ್ತಾ ಇರೋದು ನನ್ನ ವರ್ಕರ್ಸ್ ಏನೇ ನನ್ನ ಹತ್ರನೂ 200 300 ಜನ ವರ್ಕರ್ಸ್ ಇದ್ದಾರೆ ಆ ಬೈದಾಗ ನಾನೇ ಒಂದು ಸಣ್ಣದಾಗ ಬೈದಿದ್ರು ಇಲ್ಲ ಅಂತ ಹೇಳಲ್ಲ ಬೈದಾಗ ನಾನು ಕ್ಷಮೆ ಕೇಳಿದ್ದೀನಿ ನಮ್ಮ ವರ್ಕರ್ಸ್ ಹತ್ರ ದಯವಿಟ್ಟು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಆಮೇಲೆ ನೀವು ಬೇಜಾರು ಮಾಡ್ಕೊಂಬೇಡಿ ಅಂತ ಹೇಳಿ ಅದು ಅಲ್ಲಿಗೆ ಮುಗಿದೋಯ್ತದು ಬಟ್ ನಿನ್ನೆ ಯಾವುದೋ ಬೇರೆ ಹೋಟ್ಲಲ್ಲಿ ಪ್ರೆಸ್ ಮಾಡಿದ್ರಲ್ಲ ಸೊ ಆವಾಗ ಅಗೇನ್ ದಿಸ್ ಡೌಟ್ ಸ್ಟಾರ್ಟೆಡ್ ಅಗೇನ್ ಯಾಕೆ ನಿಮ್ಮಲ್ಲಿ ಮಾಡಿಲ್ಲ ಇಲ್ಲ 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 ನನಗೆ ಫಸ್ಟ್ ಥಿಂಗ್ ನಾನು ನಾವು ಇಂಟರ್ವ್ಯೂಲಿ ಬರೀ ಅವ್ರ ಪರ್ಫಾರ್ಮೆನ್ಸ್ ಕೇಳ್ತೀವಿ ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತೀವಿ ಎಲ್ಲಿ ಮಾಡಿದ್ದಾರೆ ಅಂತ ಲ್ಯಾಂಗ್ವೇಜಸ್ ಎಷ್ಟು ಲ್ಯಾಂಗ್ವೇಜ್ ಗೊತ್ತು ಅಂತ ಕೇಳ್ತೀವಿ ಕಂಪ್ಯೂಟ್ರ್ ನಾಲೆಜ್ ಇದೆಯಾ ಅಂತ ಕೇಳ್ತೀವಿ ಜಾತಿ ಬಗ್ಗೆ ನಾವು ಕೇಳೋದೇ ಇಲ್ಲ ಆಮೇಲೆ ಯಾರಿದ್ರೂ ಯಾ ಎಸ್ ಸಿ ಎಸ್ ಟಿ ಇರ್ಬೋದು ಇನ್ನೊಬ್ರು ಆಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಇನ್ನೊಬ್ರನ್ನ ಲೋಕಲ್ ಜಾತಿ ಆಗ್ಬೋದು ಯಾರಿದ್ರೂ ನಾವು ಅದನ್ನು ಕೆರೆ ಮಾಡೋದು ನಮ್ಗೆ ಗೊತ್ತೂ ಇರಲ್ಲ ಆಲ್ಮೋಸ್ಟ್ ಆಲ್ ಒಂದು ತಿಂಗಳು ಮೇಲಾಗಿದೆ ಬಿಫೋರ್ ಲಾಕ್ಡೌನ್ ಈಗ ನಮ್ಮ ಡ್ರೈವರ್ ಮೇಲೆ ಅಲ್ಲ ನಮ್ಮ ಡ್ರೈವರ್ ಮೇಲೆ ಆರೋಪ ಆದರೆ ನಾನು ಬಿಟ್ಬಿಡ್ತೀನ ಈಗ ನನ್ನ ಹೊಟ್ಟೆ ಪಾಡ ನಾನು ಬಿಡೋಕ್ಕಾಗತ್ತಾ ಇಲ್ಲ ಅದು ಹಂಗೆಲ್ಲ ಇಲ್ಲ ಕಂಪ್ಲೇಂಟೇ ಕೊಟ್ಬಿಡ್ತಾ ಇದೆ ಇಲ್ಲ ಇಲ್ಲ ಕಂಪ್ಲೇಂಟ್ ಆಗೋಂಥ ನೆಸಿಟಿನೇ ಇಲ್ಲ ಸಣ್ಣ ಪುಟ್ಟ ಹೋಟ್ಲ್ಗಳಲ್ಲಿ ಸರ್ವಿಸಲ್ಲಿ ಏನಾರು ಪ್ರಾಬ್ಲಮ್ ಬರ್ಬೋದು ಅಥವಾ ಅವರಿಂದ ಗೆಸ್ಟಿಂದನೂ ಪ್ರಾಬ್ಲಮ್ ಬರ್ಬೋದು